नमस्कार दिन व्यमान 30 Minutes 30 News के स्वागत नानु नविता जिन क्षण ना प्रमुख व्यमान नोड़ो राज्य में वरुणन अब्बर मुंदे हलू जिले व्यापक मलये 11 जिले आरेंज अलर्ट घोषणे में दक्षिण कन्नड उत्तर कन्नड उडुपी बीदर गदग धारवाड़ हावेरी कलबुर्गी रायचूर विजयपुर ಈ ಎಲ್ಲಾ ಜಿಲ್ಲೆಗಳಲ್ಲೂ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಬಾಗಲಕೋಟೆ ಬೆಳಗಾವಿ ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ರಾಜಧಾನಿ ಬೆಂಗಳೂರಲ್ಲಿ 4 ದಿನಗಳ ಕಾಲ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದ್ದು ಬೆಂಗಳೂರಿನಲ್ಲಿ ಈಗ ಜಿಟಿ ಜಿಟಿ ಮಳೆಯಾಗುತ್ತಿದೆ ಬೆಂಗಳೂರಿನಲ್ಲಿ ಹಲವು ದಿನಗಳಿಂದ ಸುರಿತಾ ಇರುವ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಅವೆನ್ಯೂ ರಸ್ತೆಯ ಬೆಳ್ಳಿ ಬಸವ ದೇವಸ್ಥಾನ ಬಳಿ 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ ಭಂಡಾರಿ ಅನ್ನೋರಿಗೆ ಸೇರಿದ 3 ಅಂತಸ್ತಿನ ಕಟ್ಟಡ ಇದಾಗಿದ್ದು ಕಟ್ಟಡದಲ್ಲಿ ಪ್ಲಾಸ್ಟಿಕ್ ಮತ್ತು ಗಿಫ್ಟ್ ಶಾಪ್ ಗಳಿವೆ ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ದೌಡಾಯಿಸಿ ಪರಿಶೀಲನೆ ನಡೆಸಿತು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸೇರ್ಸ್ ಒಂದು 20 ಜನ ಇದ್ದಾರೆ ಬಟ್ ಯಾರು ಇಲ್ಲ ಇದು ನೈಟ್ ಅಲ್ಲಿ ಆಗಿರೋದು ಮೇಲೇನು ಯಾರು ಇಲ್ಲ ಕೆಳಗಡೆನು ಯಾರು ಇಲ್ಲ ಯಾರು ಯಾರು ಇಲ್ಲ 60 ಇಯರ್ಸ್ ಇರಬಹುದು ಅಣ್ಣ ಹೌದು ಅಲೇದ್ ಬಿಲ್ಡಿಂಗ್ ಬಟ್ ಸ್ಟ್ರಾಂಗ್ ಇತ್ತು ಬಿಲ್ಡಿಂಗ್ ಅಂತ ಏನು ಆಗ್ತಾ ಇರಲಿಲ್ಲ ಬಟ್ ಆಗಿಬಿಟ್ಟಿದೆ ಲಾಸ್ ರಫ್ಲಿ ಅಬೌಟ್ 7 8 ಲಕ್ಷ ರೂಪೀಸ್ ಟೋಟಲ್ ಒನ್ ರಫ್ಲಿ 25 30 ಲಕ್ಷ ರೂಪೀಸ್ ಆಗಿರಬಹುದು ಸರ್ ಇವಾಗ ಹೆಂಗಂದ್ರೆ ಯಾರದು ಎಷ್ಟು ಇತ್ತು ಅದು ರಫ್ಲಿ ನಾವು ಹೇಳಕ ಆಗಲ್ಲ ಲಾಸ್ ಇಸ್ ಅ ಲಾಸ್ ಎಷ್ಟು ಆಗಿದೆ ಏನಾಗಿದೆ ಬಟ್ ಬೆಂಗಳೂರಿನ ಜಕ್ಕೂರು ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದೆ ಕೆರೆಗೆ ಕೆಮಿಕಲ್ ನೀರು ಮಿಶ್ರಣದಿಂದ ಸಾಕಾಣಿಕೆ ಮಾಡಿದ ಸಾವಿರಾರು ಮೀನುಗಳು ಸಾವನ್ನಪ್ಪಿವೆ ಸಾಕಷ್ಟು ವರ್ಷಗಳ ಇತಿಹಾಸ ಇರೋ ಜಕ್ಕೂರು ಕೆರೆ ಈಗ ಸಂಪೂರ್ಣ ಕಲುಷಿತಗೊಂಡಿದೆ ಕೆರೆಯ ದಡದಲ್ಲೇ ರಾಶಿಗಟ್ಟಲೆ ಮೀನುಗಳು ಸತ್ತು ಬಿದ್ದಿದ್ದು ಸತ್ತಿರುವ ಮೀನುಗಳಿಂದ ದುರ್ವಾಸನೆ ಬರ್ತಾ ಇದೆ ಮೀನುಗಳ ಸಾವಿಗೆ ಬಿಬಿಎಂಪಿ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ಲಕ್ಷ್ಯ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲ್ಲೂಕಿನ ಸಾತಿಹಾಳ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಡೋಣಿ ನದಿ ಪ್ರವಾಹದಿಂದ ಸೇತುವೆ ಮುಳುಗಡೆಯಾಗಿದೆ ಆದರೆ ಅಪಾಯವನ್ನ ಲೆಕ್ಕಿಸದೆ ಜಲಾವೃತವಾದ ಸೇತುವೆ ಮೇಲೆ ಸರ್ಕಾರಿ ಚಾಲಕ ಬಸ್ ಚಲಾಯಿಸಿ ನಿರ್ಲಕ್ಷ್ಯ ಮೆರೆದಿದ್ದಾನೆ ಜಲಾವೃತವಾಗಿದ್ದ ಸೇತುವೆ ಮೇಲೆ ಬಸ್ ಬರ್ತಾ ಇದ್ದದನ್ನ ಕಂಡು ಸ್ಥಳೀಯರು ಭಯಭೀತರಾದರು ಡೋಣಿ ನದಿಯ ಅಬ್ಬರಕ್ಕೆ ಸೇತುವೆ ಜಲಾವೃತಗೊಂಡಿದೆ ಡೋಣಿ ನದಿ ಉಕ್ಕಿ ಹರಿತಾ ಇದ್ದು ಕೋಡೆಕಲ್ ಬರದೇವನಾಳದ ಸೇತುವೆ ಮುಳುಗಡೆಯಾಗಿದೆ ಯಾದಗಿರಿ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ ತುಮಕೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಮೀನು ಹಿಡಿಯೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಚಿಕ್ಕನಾಯಕನ ಹಳ್ಳಿ ತಾಲ್ಲೂಕಿನ ತಿಂಬಲಾಪುರ ಕೆರೆ ಕೋಡಿ ಬಿದ್ದ ಹಿನ್ನೆಲೆ ಕೆರೆಯಿಂದ ಕೋಡಿ ಮೂಲಕ ಮೀನುಗಳು ಹೊರಬರ್ತಿವೆ ಪ್ಲಾಸ್ಟಿಕ್ ಚೀಲ ತಂದು ಮೀನು ಹಿಡಿಯೋಕೆ ಹೆಣ್ಣು ಮಕ್ಕಳು ಮುಗಿಬಿದ್ದಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿದೆ ಚನ್ನಗಿರಿ ತಾಲ್ಲೂಕಿನ ಚಿರಡೋಣಿ ಹಾಗೂ ದೊಡ್ಡಘಟ್ಟ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಮಳೆಯಿಂದ ಚಿರಡೋಣಿ ದೊಡ್ಡಘಟ್ಟ ಗ್ರಾಮದ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ ನೀರಿನಲ್ಲಿ ಮುಳುಗಡೆಯಾಗಿರುವ ಸೇತುವೆ ಮೇಲೆ ವಾಹನಗಳು ಸಂಚರಿಸುತ್ತಿವೆ ಸೇತುವೆ ಮುಳುಗಿ ದಾರಿ ಕಾಣದೆ ಮರಳಿನ ಲಾರಿ ಸೇತುವೆಗೆ ಬೀದಿಗೆ ಬಿದ್ದಿದೆ ಅದೃಷ್ಟವಶಾತ್ ವಾಹನದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಸುರಿದ ಭಾರಿ ಮಳೆಗೆ ರಸ್ತೆ ಹಾಗೂ ಸೇತುವೆಗಳು ಕೊಚ್ಚಿ ಹೋಗಿವೆ ಹೊನ್ನಾಳಿ ಶಿವಮೊಗ್ಗ ದಾವಣಗೆರೆ ಹಾಗೂ ನ್ಯಾಮತಿ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಸಂಪರ್ಕ ಕಡಿತಗೊಳಿಸಲಾಗಿದೆ ಸ್ಥಳಕ್ಕೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಭೇಟಿ ಕೊಟ್ಟು ಕಾಮಗಾರಿಯನ್ನು ಬೇಗ ಮುಗಿಸುವಂತೆ ಸೂಚಿಸಿದರು ರಸ್ತೆ ದುರಸ್ತಿ ಕಾಮಗಾರಿ ಪ್ರಗತಿಯಲ್ಲಿದ್ದು ವಾಹನ ಸವಾರರು ಈ ಮಾರ್ಗದಲ್ಲಿ ಓಡಾಡದಂತೆ ಮನವಿ ಮಾಡಿದರು
ಮಳೆಯ ಅಬ್ಬರ ಜೋರಾಗಿದೆ. ಮಳೆ ಅಬ್ಬರದಿಂದ ಸುಳ್ಯದ ಉಪ್ಪುಕಳ ಗ್ರಾಮದ ಅಡಕೆ ಮರದ ಸೇತುವೆ ಕೊಚ್ಚಿ ಹೋಗಿತ್ತು. ಒಂದೇ ದಿನದಲ್ಲಿ ಸಂಪರ್ಕ ಸೇತುವೆ ನಿರ್ಮಿಸಿ ಗ್ರಾಮದ ಜನರಿಗೆ ಸೇವಾ ಭಾರತಿ ತಂಡ ನೆರವಾಗಿದೆ. ಇದರಿಂದ 12 ಕುಟುಂಬಗಳಿಗೆ ಸಹಾಯವಾಗಿದೆ. ಕಾಡಿನಿಂದ ಬಿದಿರಿನ ಬೆತ್ತ ತಂದು ಮತ್ತೆ ಅಡಿಕೆ ಮರ ಹಾಸಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಪುತ್ತೂರಿನಲ್ಲಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ ನಾಯಿಮರಿಗಳನ್ನು ರಕ್ಷಣೆ ಮಾಡಲಾಗಿದೆ. ದೋಲನಮನೆ ನಿವಾಸಿ ಲಲಿತಾ ನೋರ ಮನೆ ಪ್ರವಾಹಕ್ಕೆ ಸಿಲುಕಿ ನಲುಗಿತ್ತು. ಪ್ರವಾಹಕ್ಕೆ ಸಿಲುಕಿ ಎರಡು ನಾಯಿಮರಿಗಳು ಕೊಚ್ಚಿ ಹೋಗಿದ್ದವು. ಈಗ ಕೊಚ್ಚಿ ಹೋಗಿದ ನಾಯಿಗಳು ಪತ್ತೆಯಾಗಿದ್ದು ಮನೆ ಮಾಲೀಕರು ಖುಷಿಪಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸಂಜೆ ಬಳಿಕ ಭಾರಿ ಗಾಳಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬೈಂದೂರು ಕಾರ್ಕಳ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪಶ್ಚಿಮ ಕಡಲ ತೀರದಲ್ಲಿ ಭಾರಿ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿವೆ. ಆಗಸ್ಟ್ 10ರವರೆಗೆ ಮೀನುಗಾರಿಕೆಗೆ ನಿರ್ಬಂಧ ಹೇರಲಾಗಿದೆ. ಯಾರು ಕಡಲಿಗೆ ಇಳಿಬಾರದು ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಹೀಗಾಗಿ ಕಡಲಿನ ದಡದಲ್ಲೇ ಬೋಟ್ಗಳು ನಿಂತಿವೆ. ಶಿವಮೊಗ್ಗ ಬಾಳೆಬರೆ ಫಾಲ್ಸ್ಗೆ ಮತ್ತೆ ಜೀವಕಳೆ ಬಂದಿದೆ. ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ಪ್ರತಿ ಮಳೆಗಾಲದಲ್ಲೂ ಜಲಪಾತ್ರ ಸೃಷ್ಟಿಯಾಗುತ್ತೆ. ಅಂತೆ ಈ ಬಾರಿಯೂ ಗುಡ್ಡದ ಮೇಲ್ಭಾಗದ 500 ಅಡಿಗಳಿಂದ ಬಂಡೆಕಲ್ಲುಗಳ ನಡುವೆ ಜಲಧಾರೆ ಧುಮ್ಮಿಕ್ಕುತ್ತಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆಯ ಪ್ರವಾಹದಿಂದ ಮೆಟ್ಟೂರು ಡ್ಯಾಂ ಭರ್ತಿಯಾಗಿದೆ. ಕಾವೇರಿಯ ನಯನ ಮನೋಹರ ದೃಶ್ಯ ಅನಾವರಣಗೊಂಡಿದೆ. ಮೆಟ್ಟೂರು ಡ್ಯಾಂನ ಜಲವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಲೇ ಕನ್ನಡಕ್ಕೆ ಅನ್ಯಾಯವಾಗುತ್ತಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ವೆಬ್ಸೈಟ್ ಹಿಂದಿಮಯವಾಗುತ್ತಿದೆ. ರಾಜ್ಯದಲ್ಲಿರುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೇ ಅನ್ನುವ ಪ್ರಶ್ನೆಯನ್ನ ಮೂಡಿಸಿದೆ. ಹರ್ ಘರ್ ತಿರಂಗ ಕಾರ್ಯಕ್ರಮದ ಬಗ್ಗೆ ವೆಬ್ಸೈಟ್ನಲ್ಲಿ ಹಿಂದಿಯಲ್ಲಿ ಮಾಹಿತಿ ನೀಡಲಾಗಿತ್ತು. ಈ ಬಗ್ಗೆ ಕನ್ನಡ ಸಂಸ್ಕೃತಿ ಇಲಾಖೆ ವಿರುದ್ಧ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಜನರ ಆಕ್ರೋಶಕ್ಕೆ ಮಣಿದ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆಯ ವೆಬ್ನಿಂದ ಅದಕ್ಕೆ ಕೋಕನ್ನ ಕೊಟ್ಟಿದೆ. ಸಿಎಂ ಬಸವರಾಜ ಬೊಮ್ಮಾಯಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಇವತ್ತು ದೆಹಲಿ ಪ್ರವಾಸ ರದ್ದುಪಡಿಸಿದ್ದಾರೆ. ಈ ಬಗ್ಗೆ ಸಿಎಂ ಬೊಮ್ಮಾಯಿ ಟ್ವಿಟರ್ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನನಗೆ ಸೋಂಕು ದೃಢಪಟ್ಟಿದೆ, ಆರೋಗ್ಯವಾಗಿದ್ದೇನೆ. ನನ್ನ ದೆಹಲಿಯ ಪ್ರವಾಸ ರದ್ದಾಗಿರುತ್ತೆ. ನನ್ನ ಸಂಪರ್ಕಕ್ಕೆ ಬಂದವರು ಪರೀಕ್ಷೆಯನ್ನ ಮಾಡಿಸಿಕೊಳ್ಳಿ ಅಂತ ಟ್ವೀಟ್ ಮೂಲಕ ಸಿಎಂ ಬೊಮ್ಮಾಯಿ ಸೂಚಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸನ್ನ ರಾಜ್ಯ ಸರ್ಕಾರ ಎನ್ಐಎಗೆ ವಹಿಸಿದೆ. ಆದರೆ ಸಿಎಂ ಬೊಮ್ಮಾಯಿ ಹಾಗೂ ಆರಗ ಜ್ಞಾನೇಂದ್ರ ದ್ವಂದ್ವ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಸಿಎಂ ಬೊಮ್ಮಾಯಿ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಿದ್ದು ಅಂತಾರಾಜ್ಯ ಹಂತಕರು ಇದ್ದಾರೆ ಅಂತ ಹೇಳಿದ್ರು. ಆದರೆ ಇವತ್ತು ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹತ್ಯೆ ಮಾಡಿದ್ದು ಸ್ಥಳೀಯರು ದಕ್ಷಿಣ ಕನ್ನಡದವರೇ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಎನ್ಐಎಗೆ ಪ್ರಕರಣ ವಹಿಸಿದ್ದೇವೆ ಅಂದಿದ್ರು. ಈಗ ಹಂತಕರು ಸ್ಥಳೀಯರೇ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿರೋದು ದ್ವಂದ್ವ ಹೇಳಿಕೆಗೆ ಸಾಕಷ್ಟು ಈಗ ವಿರೋಧ ವ್ಯಕ್ತವಾಗ್ತಿದೆ. ಕೇಸು ಶಂಕಿತವಾಗಿ ಆರ್ಗನೈಸ್ಡ್ ಕ್ರೈಮು ಮತ್ತು ಅಂತಾರಾಜ್ಯ ವಿಚಾರ ಇರೋದ್ರಿಂದ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಲೇಟೆಸ್ಟಾಗಿ ಇನ್ವೆಸ್ಟಿಗೇಷನ್ ಏನು ಮಾಹಿತಿ ಇದೆ ಅದನ್ನೆಲ್ಲ ಪಡ್ಕೊಳ್ಳೋಕೆ ಹೇಳಿದ್ದೇನೆ ಮತ್ತು ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡ ಮೇಲೆ ನಾನು ಅವರಿಗೆ ಒಂದು ಲೆಟ್ರನ್ನು ಬರೆಯೋಕೆ ಹೇಳಿದ್ದೀನಿ. ಇದನ್ನು ಎನ್ಐಎ ಕೊಡಬೇಕಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದು ಹೋಮ್ ಡಿಪಾರ್ಟ್ಮೆಂಟು ಕಮ್ಯುನಿಕೇಷನ್ ಮಾಡ್ತಾರೆ. ಬೆಳ್ಳಾರೆಯ ಪ್ರವೀಣನ ಹತ್ಯೆ ಇಲ್ಲಿ ಭಾಗವಹಿಸಿದಂಥವರು ಸ್ಥಳೀಯರು, ಮಂಗಳೂರು ಜಿಲ್ಲೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟವರು ಅನ್ನುವಂಥದ್ದು ನನಗೆ ಸಿಕ್ಕಂಥ ಮಾಹಿತಿ ಇದೆ. ಇವರ ಹಿನ್ನೆಲೆ ಏನು, ಇವರು ಯಾವ ಸಂಘಟನೆಗೆ ಸೇರಿದಂಥವರು, ಈ ಆ್ಯಂಗಲ್ನಲ್ಲಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ಹಿಡಿದು ತರುವಂಥ ಎಲ್ಲ ಪ್ರಯತ್ನದಲ್ಲಿ ಕೂಡ ತೊಡಗಿದ್ದಾರೆ ಪೊಲೀಸರು.
ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗಿದೆ. ಸಿದ್ದರಾಮೋತ್ಸವದ ಯಶಸ್ಸು ಕಾಂಗ್ರೆಸ್ನಲ್ಲಿ ತಲ್ಲಣ ಮೂಡಿಸಿದೆ. ಸಿದ್ದರಾಮೋತ್ಸವಕ್ಕೆ ಸೆಡ್ಡು ಹೊಡೆದು ಶಕ್ತಿ ಪ್ರದರ್ಶನ ಮಾಡಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಡಿಕೆ ಶಿವಕುಮಾರ್ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹೆಸರಲ್ಲಿ ಬೆಂಗಳೂರಲ್ಲಿ ಬೃಹತ್ ರ್ಯಾಲಿ ನಡೆಸಲು ತೀರ್ಮಾನಿಸಿದ್ದಾರಂತೆ. ಸುಮಾರು 1 ಲಕ್ಷ ಜನರನ್ನಾದರೂ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಸಿದ್ದತೆ ನಡೆಸಿದ್ದಾರಂತೆ. ಇದಕ್ಕಾಗಿ ಬಿಬಿಎಂಪಿ ಚುನಾವಣಾ ಟಿಕೆಟ್ ಆಕಾಂಕ್ಷಿಗಳಿಗೆ ಡಿಕೆಶಿ ಟಾಸ್ಕ್ ಕೊಟ್ಟಿದ್ದಾರಂತೆ. ಆಗಸ್ಟ್ 15ರಂದು ಅಮೃತ ಮಹೋತ್ಸವ ಹೆಸರಲ್ಲಿ ರ್ಯಾಲಿ ನಡೆಸಲಿದ್ದು ಅದಕ್ಕಾಗಿ ಹೆಚ್ಚಿನ ಜನರನ್ನು ಸೇರಿಸಿ ಅಂತ ಬಿಬಿಎಂಪಿಯ ಚುನಾವಣಾ ಟಿಕೆಟ್ ಆಕಾಂಕ್ಷಿಗಳಿಗೆ ಡಿಕೆಶಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ ಅಂತ ಹೇಳಲಾಗ್ತಿದೆ. ಮಾಜಿ ಡಿಸಿಎಂ ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ 71ನೇ ಜನ್ಮದಿನವನ್ನು ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ತುಮಕೂರಿನ ಹೆಗ್ಗರಿಯ ನಿವಾಸದಲ್ಲಿ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದಾರೆ. ಕೇಕ್ ಕಟ್ ಮಾಡಿ ಅಭಿಮಾನಿಗಳು ತಮ್ಮ ನಾಯಕನಿಗೆ ವಿಶ್ ಮಾಡಿದ್ದಾರೆ. ಇನ್ನು ಹುಟ್ಟುಹಬ್ಬದ ಬಗ್ಗೆ ಮಾತಾಡಿದ ಪರಮೇಶ್ವರ್, ನಾನು ತಪ್ಪಿಸಿಕೊಂಡು ಓಡೋದಕ್ಕೆ ಪ್ಲಾನ್ ಮಾಡಿದ್ದೆ, ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅಂತ ಇಲ್ಲೇ ಉಳ್ಕೊಂಡಿದ್ದೆ. ನನಗೆ ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಅಷ್ಟೊಂದು ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. 71 ವರ್ಷ ಆಗೋಯ್ತು, ಹಾಗಾಗಿ ಸರಳವಾಗಿ ಹುಟ್ಟುಹಬ್ಬ ನಮ್ಮೆಲ್ಲ ಕ್ಷೇತ್ರದ ಜನ, ನಮ್ಮೆಲ್ಲ ಅಭಿಮಾನಿಗಳು ಮನೆಗೆ ಬಂದು ವಿಶ್ ಮಾಡ್ತಾ ಇದ್ದಾರೆ. ನಾನು ತಪ್ಪಿಸ್ಕೊಂಡು ಹೊಡೋಗೋಣ ಅಂತ ಮಾಡಿದ್ದೆ, ಆದರೂ ಕೂಡ ನಿರಾಶೆ ಆಗ್ತದೆ ಅವರಿಗೆಲ್ಲ ಅಂತೇಳಿ ಇಲ್ಲೇ ಉಳ್ಕೊಂಡಿದ್ದೀನಿ. ಅದಕ್ಕಾಗಿ ಅವರೆಲ್ಲ ಬಂದು ಶುಭವಾಗಲಿ ಅಂತೇಳಿ ಹಾರೈಸ್ತಿದ್ದಾರೆ. ನಾವೆಲ್ಲ ಭಾಳ ಸರಳವಾಗಿ ಆ ರೀತಿ ಹಬ್ಬಗಳನ್ನು ಆಚರಣೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮಗೆ ಯಾರಿಗೂ ಅಷ್ಟೊಂದು ಅದರ ಬಗ್ಗೆ ಆಸಕ್ತಿ ಇಲ್ಲ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಕಾಂಗ್ರೆಸ್ ಬೈಕ್ ರ್ಯಾಲಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಕೈವಾರ ಕ್ರಾಸ್ನಿಂದ ಚಿಂತಾಮಣಿ ಕಡೆಗೆ ಬೈಕ್ ರ್ಯಾಲಿ ಹೊರಟಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಪಾದಯಾತ್ರೆ ನಡೀತಾ ಇದೆ. ಶ್ರೀರಂಗಪಟ್ಟಣದ ಕೆಆರ್ಎಸ್ನಲ್ಲಿ ಮಾಜಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆಗೆ ಶಾಲಾ ಮಕ್ಕಳನ್ನು ಕಾಂಗ್ರೆಸ್ ನಾಯಕರು ಬಳಸಿಕೊಂಡಿದ್ದಾರೆ. ಸುರಕ್ಷಿತ ಇಲ್ಲದ ಕ್ರೇನ್ನಲ್ಲಿ ಶಾಲಾ ಮಕ್ಕಳನ್ನು ಕೂರಿಸಿಕೊಂಡು ಕೈಗೆ ಬಾವುಟ ಕೊಟ್ಟು ಕಾಂಗ್ರೆಸ್ ನಾಯಕರು ಕರೆದೊಯ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆಗೆ ಶಾಲಾ ಮಕ್ಕಳನ್ನು ಬಳಸಿಕೊಂಡಿರುವುದಕ್ಕೆ ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗೂ ಮುನ್ನವೇ ರಾಜ್ಯದಲ್ಲಿ ಸಿಎಂ ಗದ್ದುಗೆಯ ಸದ್ದು ಜೋರಾಗಿದೆ. ತಂದೆ ಎಚ್ ಡಿ ಕುಮಾರಸ್ವಾಮಿಗಾಗಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ರಾಜಕೀಯ ಭವಿಷ್ಯವನ್ನೇ ತ್ಯಾಗ ಮಾಡ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸುವುದನ್ನ ಕೈಬಿಟ್ಟು ತಂದೆ ಪರ ನಿಖಿಲ್ ಪ್ರಚಾರಕ್ಕೆ ಇಳಿಯಲಿದ್ದಾರೆ. ಅಣ್ಣ ಈ ಬಾರಿ ಮುಖ್ಯಮಂತ್ರಿ ಆಗ್ಬೇಕು, ಅದೇ ನಮ್ಮ ಗುರಿ. ನಾನ್ ಚುನಾವಣೆಗೆ ನಿಲ್ಲೋದು ಬಿಡೋದು ಸೆಕೆಂಡ್ರಿ, ಆದ್ರೆ ಅಣ್ಣ ಸಿಎಂ ಆಗ್ಬೇಕು ಅಂತ ನಿಖಿಲ್ ಹೇಳಿದ್ದಾರೆ. ನಿಖಿಲ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಣ್ಣ ಮುಖ್ಯಮಂತ್ರಿ ಆಗ್ಬೇಕು, ಸೆಕೆಂಡ್ ಇಲ್ಲಿ ಅಣ್ಣ ಮುಖ್ಯಮಂತ್ರಿ ಆಗ್ಬೇಕು, ಗುರಿ ಸೆಕೆಂಡ್ ಇಲ್ಲಿ ಅಣ್ಣ ಮುಖ್ಯಮಂತ್ರಿ ಆಗ್ಬೇಕು. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಎಸಿಬಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಜುಲೈ 5ರಂದು ಜಮೀರ್ ಮನೆ ಮೇಲೆ ಎಸಿಬಿ ದಾಳಿ ಮಾಡಿತ್ತು. ಆಗ ಹಲವು ದಾಖಲೆಗಳನ್ನು ಎಸಿಬಿ ವಶಕ್ಕೆ ಪಡೆದಿತ್ತು. ಈ ಸಂಬಂಧ ವಿಚಾರಣೆಗೆ ಬರೋಕೆ ಎಸಿಬಿ ಅಧಿಕಾರಿಗಳು ಜಮೀರ್ಗೆ ತಿಳಿಸಿದ್ರು. ಇವತ್ತು ಎಸಿಬಿ ವಿಚಾರಣೆಗೆ ಜಮೀರ್ ಅಹಮದ್ ಹಾಜರಾಗಿದ್ದು ಎಸಿಬಿ ಎಸ್ಪಿ ಯತೀಶ್ ಚಂದ್ರ, ಡಿವೈಎಸ್ಪಿ ರವಿಶಂಕರ್ ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ವಿಚಾರಣೆಯಲ್ಲಿ ದಾಖಲೆ ಪತ್ರಗಳ ಬಗ್ಗೆ ಜಮೀರ್ ಅಹಮದ್ ವಿವರಣೆಯನ್ನ ಕೊಡ್ತಿದ್ದಾರೆ. ರಾಜ್ಯದಲ್ಲಿ ಹರ್ ಘರ್ ತಿರಂಗಕ್ಕಾಗಿ ರಾಷ್ಟ್ರಧ್ವಜಗಳು ಸಿದ್ದವಾಗ್ತಾ ಇವೆ. ಕೊಪ್ಪಳ ಜಿಲ್ಲೆಯ 150 ಸ್ವಸಹಾಯ ಗುಂಪುಗಳಿಂದ ರಾಷ್ಟ್ರಧ್ವಜ ತಯಾರಿಕೆಯಾಗ್ತಾ ಇದೆ. ಮಂಗಳೂರಿನ ಸ್ವಸಹಾಯ ಗುಂಪುಗಳ ಸದಸ್ಯರು ಸುಮಾರು 1 ಲಕ್ಷ ತಿರಂಗ ಧ್ವಜ ತಯಾರಿಸುತ್ತಿದ್ದಾರೆ. ಧ್ವಜಕ್ಕೆ ಬೇಕಾಗುವ ಬಟ್ಟೆಗಳನ್ನು ಕೊಪ್ಪಳ ಜಿಲ್ಲಾಡಳಿತ ನೀಡಿದೆ. ಈಗಾಗಲೇ 75,000 ಧ್ವಜಗಳು ಸಿದ್ದವಾಗಿದೆ. ಆಗಸ್ಟ್ 8ರೊಳಗಾಗಿ 1 ಲಕ್ಷ ರಾಷ್ಟ್ರಧ್ವಜಗಳ ತಯಾರಿಕೆಯ ಗುರಿ ಇದೆ. ರಾಷ್ಟ್ರಧ್ವಜ ತಯಾರಿಕೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಮಹಿಳೆಯರು ಹೆಮ್ಮೆ ಪಡ್ತಿದ್ದಾರೆ. ಹರ್
ಹರ್ ಘರ್ ತಿರಂಗಾ ಈಗಾಗಲೇ ಈ ಒಂದು ಅಭಿಯಾನ ಇಡೀ ಒಂದು ದೇಶದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅನ್ನೋದು ಈ ಒಂದು ಅಭಿಯಾನದ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಈಗ ಇಡೀ ಒಂದು ದೇಶದಾದ್ಯಂತ ಈ ಒಂದು ರಾಷ್ಟ್ರಧ್ವಜವನ್ನ ಪ್ರತಿ ಮನೆಯಲ್ಲೂ ಹಾರಿಸೋದಕ್ಕೆ ರಾಷ್ಟ್ರಧ್ವಜಗಳ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಮಂಗಳೂರು ಸೇರಿದಂತೆ ಈಗಾಗಲೇ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ರಾಷ್ಟ್ರಧ್ವಜವನ್ನ ತಯಾರಿಸುವಂತಹ ಕೆಲಸ ನಡೀತಾ ಇದೆ. ಅಂದ್ರೆ 2015 ನಮ್ದು ಜಿಪಿಎಲ್ ಎಫ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಾವು ಬರೇ ಗ್ರಾಮ ನಮ್ಮ ಗ್ರಾಮದ ಸಂಬಂಧಪಟ್ಟಂಗೆ ನಾವೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತಿದ್ವಿ. ಅದರಲ್ಲಿ ಇದು ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂಗೆ ನಮಗೊಂದು ಧ್ವಜ ಒಲಿಯೋದಂದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ. ಯಾಕಂತ ಕೇಳಿ ಇದು ಅವಕಾಶನೂ ಇಲ್ಲ ಸರ್ ಹೊರಗಡೆ ಒಲಿಯಕ. ಆದರೆ ಇದೊಂದು ಪ್ರತಿಯೊಬ್ಬ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ಒಲಿಬೇಕಂತ ಹೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಒಂದು ಸಮಾಜ ಸೇವೆ ನಾವು ಮಾಡೋದ್ರ ಜೊತೆಗೆ ನಮ್ಮ ದೇಶದ ಪ್ರೇಮ ಒಂದು ಉಳಿಸ್ಕೊಂಡಂಗೆ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು ನಾವು ಧ್ವಜಾರೋಹಣವನ್ನು ಒಲಿಯಕ ನಮ್ಮಲ್ಲಿ ಏನಂದ್ವಿ, ಯಾಕಂದ್ರೆ ಒಬ್ಬೊಬ್ಬರು ಬಡವರು ಇರ್ತಾರೆ ಎಸ್ ಎಚ್ ಜಿ ಮೆಂಬರ್ಸ್, ಒಬ್ಬರು ಶ್ರೀಮಂತ ಇದ್ದವ್ರು ನಾವು ಫ್ರೀಯಾಗಿ ಹೊಲ್ ಕೊಡ್ತೀವಿ ಅಂತ ಹೇಳಿದ್ರು ಸರ. ಈಗ ಒಂದು ಸ್ವಲ್ಪ ಬಡ ಜನಕ್ಕೆ ನಾವು ಅವ್ರು ಕೂಡ ಹೊಲ್ ಕೊಡ್ತಂದಾಗ ನಾವು ಹೇಳಿದ್ವಿ ನೀವು ಫ್ರೀಯಾಗಿ ಮಾಡೋದು ಬೇಡ ದೇಶ ಸೇವೆ ಅಂದ್ರೆ ಅಟ್ಲೀಸ್ಟ್ ನಮ್ಮಿಂದ ಅಳಲು ಸೇವೆ ಅಂದ್ಕೊಂಡು ಅವ್ರಿಗೆ ಒಂದು 5 ರೂಪಾಯಿ ಆದ್ರೆ ನಾವು ಒಂದು ಪೀಸ್ಗೆ 5 ರೂಪಾಯಿ ಅಂತಂದು ನಾವೆಲ್ಲ ಮೆಟಲ್ಸ್ ಎಲ್ಲ ನಾವೇ ನಮ್ಮ ಜಿ ಪಿ ಎಲ್ ಎಫ್ದಿಂದ 120,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ. ನಮ್ಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಅದರಿಂದ ಬಂದಂಥ ಹಣದಲ್ಲಿ ನಾವು ಇದೇ ಒಂದು ಏನಾದರೂ ಒಂದು ಸಹಾಯ ಮಾಡೋಣ ಅಂದ್ಕೊಂಡು ಇದು ನಾವು ದೇಶಕ್ಕಾಗಿ ಇದನ್ನು ಖುಷಿ ಆಗ್ತಿದೆ ಸರ್. ನಮ್ಮ ಕಡೆ ನಾವು ಮನೆಗೆ ಅಷ್ಟೇ ಮನೆ ಕೆಲಸಕ್ಕಷ್ಟೇ ಸೀಮಿತ ಇದ್ದಾರೆ. ಈಗ ಈ ಥರದ್ದು ಒಂದು ಕೆಲಸ ಸಿಕ್ಕಿದೆ ಅಂದರೆ ನಮ್ಗೆ ಹೆಮ್ಮೆ ಇದೆ ಸರ್. ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ ಸರ್. ನಮ್ಮ ದುಡ್ಡಿಂದು ಅವಶ್ಯ ನೋಡಲಿಲ್ಲ ಸರ್, ಒಂದು ನಮ್ಮ ಕಡೆಯಿಂದ ಅಳಿ. ವೆಲ್ಕಮ್ ಬ್ಯಾಕ್. 30 ಮಿನಿಟ್ಸ್ ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ. ದೇಶದ ಹೊಸ ಉಪರಾಷ್ಟ್ರಪತಿ ಯಾರು? ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ಉಪರಾಷ್ಟ್ರಪತಿ ಚುನಾವಣೆಗೆ ಮತದಾನ ನಡೀತಾ ಇದ್ದು ಇವತ್ತೇ ಫಲಿತಾಂಶ ಹೊರಬೀಳಲಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ಜಗದೀಪ್ ಧನ್ಕರ್, ವಿಪಕ್ಷಗಳ ಅಭ್ಯರ್ಥಿಯಾಗಿ ಮಾರ್ಗರೇಟ್ ಆಳುವ ಕಣದಲ್ಲಿದ್ದು ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಹಲವು ಸಂಸದರು ಮತದಾನ ಮಾಡುತ್ತಿದ್ದಾರೆ. ವೀಲ್ಚೇರ್ ಅಲ್ಲಿ ಬಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸಹ ಓಟ್ ಮಾಡಿದ್ದಾರೆ. ಇವತ್ತು ಒಟ್ಟು 780 ಸಂಸತ್ ಸದಸ್ಯರು ಮತ ಹಾಕಲಿದ್ದು ಸಂಜೆ ಹೊಸ ಉಪರಾಷ್ಟ್ರಪತಿ ಆಯ್ಕೆಯ ಘೋಷಣೆಯಾಗಲಿದೆ. ಚೀನಾದ ಬೇಹುಗಾರಿಕಾ ಹಡಗು ಶ್ರೀಲಂಕಾದತ್ತ ಬರ್ತಾ ಇದೆ. ಇದಕ್ಕೆ ಭಾರತ ಆಕ್ಷೇಪ ವ್ಯಕ್ತಪಡಿಸಿದ್ದ ಬೆನ್ನಲ್ಲೇ ಶ್ರೀಲಂಕಾ ಎಚ್ಚೆತ್ತುಕೊಂಡಿದೆ. ಚೀನಾದ ಹಡಗು ಯುವಾನ್ ವಾಂಗ್ ಆಗಮನವನ್ನು ಮುಂದೂಡುವಂತೆ ಶ್ರೀಲಂಕಾ ಚೀನಾಗೆ ಮನವಿ ಮಾಡಿದೆ. ಈ ಹಡಗು ಬಾಹ್ಯಾಕಾಶ ಮತ್ತು ಉಪಗ್ರಹ ಟ್ರ್ಯಾಕಿಂಗ್ಗೆ ಬಳಸಲಾಗುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಂಡ್ಯದ ನಾಗಮಂಗಲ ಶಾಸಕ ಸುರೇಶ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾಗಮಂಗಲ ಆರ್ಎಫ್ಒ ಸತೀಶ್ ದೂರು ಕೊಟ್ಟಿದ್ದು ಶಾಸಕ ಸುರೇಶ್ ಗೌಡ ಸೇರಿದಂತೆ 10 ಜನರ ವಿರುದ್ಧ ಜಿಲ್ಲೆಯ ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಮೊನ್ನೆ ನಾಗಮಂಗಲದ ಹಾಲ್ತಿ ಗ್ರಾಮದಲ್ಲಿ ಶಾಸಕ ಸುರೇಶ್ ಗೌಡ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳ ನಡುವೆ ನಡೆದಿದ್ದ ವಾಗ್ವಾದದಲ್ಲಿ ಶಾಸಕ ಸುರೇಶ್ ಗೌಡ ಕೆಟ್ಟ ಪದಗಳಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ನಿಂದಿಸಿದರು. ಮೈಸೂರು ಜಿಲ್ಲೆಯಲ್ಲಿ ನಟ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಸಾಮಾಜಿಕ ಸೇವಾ ಕಾರ್ಯ ಆರಂಭವಾಗಿದೆ. ಮೈಸೂರಿನ ಮಿಷನ್ ಆಸ್ಪತ್ರೆಗೆ ಸುಸಜ್ಜಿತ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನಟ ಪ್ರಕಾಶ್ ರೈ ಕೊಟ್ಟಿದ್ದಾರೆ. ನಿರ್ದೇಶಕ ಆನಂದ್ ರಾಮ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರಕಾಶ್ ರಾಜ್ ಫೌಂಡೇಶನ್ ವತಿಯಿಂದ ಆಂಬ್ಯುಲೆನ್ಸ್ ಕೊಡುಗೆ ನೀಡಲಾಗಿದೆ. ಆಂಬ್ಯುಲೆನ್ಸ್ಗೆ ಅಪ್ಪು ಎಕ್ಸ್ಪ್ರೆಸ್ ಅಂತ ಹೆಸರಿಡಲಾಗಿದೆ. 32 ಜಿಲ್ಲೆಗಳಲ್ಲೂ ಅಪ್ಪು ಎಕ್ಸ್ಪ್ರೆಸ್ ಓಡಾಡಲಿದೆ. ನಮ್ಮೆಲ್ಲರ ಅಪ್ಪುವಿನ ಒಂದು ಸಮಾಜ ಸೇವೆ ಗುಣವನ್ನ, ಸಮಾಜಮುಖಿಯಾದ ಒಂದು ಮನಸ್ಸನ್ನ, ಅದನ್ನು ನಮ್ಮೊಳಗೆ ಅಳವಡಿಸಿಕೊಳ್ಳುವ ಮೂಲಕ ನಾವು ಅದನ್ನು ಬೆಳೆಸ್ತಾ ಹೋಗಬೇಕು, ಆ ಹೆಸರನ್ನು ಉಳಿಸ್ಕೊಳ್ತಾ ಹೋಗಬೇಕು. ಮತ್ತು ಅಪ್ಪು ಮಾಡಿದ ಕೆಲಸಗಳಿಗೆ ಧನ್ಯವಾದ ಹೇಳೋದು ಹಾಗೇನೆ. ಥ್ಯಾಂಕ್ ಯು ಫಾರ್ ಹಿಸ್ ಮೈಂಡರ್ಸ್. ನಾನು ಅಪ್ಪುಗಿಂತ ಬಹಳ ದೊಡ್ಡ ವಯಸ್ಸು ನನಗೆ. ಆದರೂ ಆ ವ್ಯಕ್ತಿತ್ವದ ಮುಂದೆ, ಆ ಮನಸ್ಸಿನ ಮುಂದೆ, ಆ ಮನಸ್ಸು ಕರ್ನಾಟಕದ ಎಲ್ಲ ಹೃದಯಗಳಲ್ಲಿ ಮಾಡಿರುವ ಮನೆಯ ವೈಶಾಂತ್ಯದ ಬಗ್ಗೆ ನಾವು ಬಹಳ ಸಣ್ಣವರು. ಸೊ ಅಪ್ಪುವಿನ ಹೆಸರಿನ ಮೂಲಕ ಒಂದು ಒಳ್ಳೆಯ ವಾತಾವರಣವನ್ನು, ಜಾತಿ ಭಾಷೆ ಎಲ್ಲವನ್ನ ದಾಟಿ ಒಬ್ಬರನ್ನೊಬ್ಬರು ಪ್ರೀತಿಸುವಂತಹ, ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥ ಗುಣವನ್ನು ಬೆಳೆಸ್ತಾ ಹೋಗೋಣ. ಅದಿಷ್ಟೇ ಈ ಇಡೀ ಕಾರ್ಯಕ್ರಮದ ಉದ್ದೇಶ.
ರಾಮನಗರದಲ್ಲಿ ಬೃಹತ್ ಹೆಬ್ಬಾವನ್ನ ರಕ್ಷಣೆ ಮಾಡಲಾಗಿದೆ. 10 ಅಡಿ ಉದ್ದದ ಬೃಹತ್ ಹೆಬ್ಬಾವನ್ನ ಚನ್ನಪಟ್ಟಣದ ಪಟ್ಲು ಗ್ರಾಮದಲ್ಲಿ ಸೆರೆ ಹಿಡಿಯಲಾಗಿದೆ. ಚನ್ನಪಟ್ಟಣದ ಹಲಸಿನಮರ ದೊಡ್ಡಿ ನಿವಾಸಿ ನಾಗೇಶ್ ಹೆಬ್ಬಾವನ್ನ ಹಿಡಿದು ಕೆಂಗಲ್ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನು ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಮುಸ್ಲಿಂ ಕುಟುಂಬವೊಂದು ವರಮಹಾಲಕ್ಷ್ಮಿ ಪೂಜೆ ಮಾಡುವ ಮೂಲಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿರುವ ಘಟನೆ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬವನ್ನು ನೆರವೇರಿಸುವ ಭಾವೈಕ್ಯತೆಯನ್ನ ಅಳವಂಡಿ ಗ್ರಾಮದ ನಜರುದ್ದೀನ್ ಕುಟುಂಬ ಸಾರಿದೆ. ಅಳವಂಡಿ ಗ್ರಾಮದ ನಜರುದ್ದೀನ್ ಬಿಸರಳ್ಳಿ ಅವರು ಮುಸ್ಲಿಂ ಕುಟುಂಬದ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮನೆತನದ ಹಬ್ಬದ ರೀತಿ ಆಚರಿಸುತ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಸಂಪ್ರದಾಯಬದ್ಧವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸುತ್ತಾ ಬಂದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ನಲ್ಲಿ ವೃದ್ಧನೋರ್ವನಿಗೆ ಹೊಟ್ಟೆಯಲ್ಲಿ 15 ಕೆಜಿ ಗೆಡ್ಡೆ. ವೃದ್ಧ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ನರೇಗಲ್ ಗ್ರಾಮದ ಬುಲ್ಡೋಸರ್ ಓಣಿಯಲ್ಲಿನ 68 ವರ್ಷದ ಹನುಮಂತಪ್ಪ ಎಂಬ ವೃದ್ಧನ ಹೊಟ್ಟೆಯಲ್ಲಿ ಬೃಹತ್ ಗಡ್ಡೆಯಾಗಿದೆ. ಹಣಕಾಸಿನ ತೊಂದರೆಯಿಂದ ಆಸ್ಪತ್ರೆಗೂ ಹೋಗದ ಪರಿಸ್ಥಿತಿ ಎದುರಾಗಿದೆ. ಮಕ್ಕಳಿಲ್ಲ, ಸಂಬಂಧಿಕರಿಲ್ಲ, ಊಟಕ್ಕೂ ವೃದ್ಧ ಪರದಾಡುವಂತಾಗಿದೆ. ವೃದ್ಧನಿಗೆ ಸಹಾಯ ಮಾಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಈಗ 68 ವರ್ಷ ನಡೆದಿತ್ತು ರೀ ವಯಸ್ಸು. ಅವ್ರಿಗೆ ಹೊಟ್ಟಿಗೆ ನೋವಲ್ಲ ರೀ, ಏನು ನೋಸಾಗಲ್ಲ. ಹೊರಗೆ ಬಂದು ಈಗ 8 ವರ್ಷ ಆಯ್ತು ರೀ. ನಡೆಯಕ್ ಬರ್ತೈತೆ ರೀ ಅಂದ್ರೆ ಅದು ಒಳಗೆ ಪರಿ ಸರ್ಸ್ ಬಿಟ್ಟೈತಿ. ಬ್ಯಾಗ್ ಪಾ ಕಳ್ಳಿನ ಪರಿ ಇರಲ್ಲ, ಆ ಸರ್ಸ್ ಬಿಟ್ಟೈತಿ. ಕಳ್ಳು ಹಿಂಗೆ ಇಳಿ ಬಿಟ್ಟೈತೆ ಅಷ್ಟ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಬಾಂಬೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸಲ್ಮಾನ್ ಖಾನ್ ಅವರ ಪನ್ವೇಲ್ ಫಾರ್ಮ್ ಹೌಸ್ ಅಲ್ಲಿ ನಡೀತಾ ಇರುವ ಆಸ್ತಿ ವಿವಾದ ಸಂಬಂಧ ಕೋರ್ಟ್ ಮೊರೆ ಹೋಗಿದ್ದಾರೆ. ಸಲ್ಮಾನ್ ಖಾನ್ ಅವರ ಫಾರ್ಮ್ ಹೌಸ್ ಅಲ್ಲಿ ಚಲನಚಿತ್ರ ತಾರೆಯರ ಶವಗಳನ್ನು ಹೂಳಲಾಗುತ್ತೆ, ಮಕ್ಕಳ ಕಳ್ಳ ಸಾಗಣೆ ಕೂಡ ಅಲ್ಲಿ ನಡೆಯುತ್ತೆ ಅಂತ ತನ್ನ ನೆರೆಯವನಾದ ಕೇತನ್ ಕಕ್ಕಡ್ ಆರೋಪ ಮಾಡಿದ್ರು. ಕೇಸ್ ಸಂಬಂಧ ಈಗ ಸಲ್ಮಾನ್ ಖಾನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುಐ ಚಿತ್ರದ ಚಿತ್ರೀಕರಣ ಸೆಟ್ಗೆ ಶಿವಣ್ಣ ಸಡನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಜೊತೆ ಪತ್ನಿ ಗೀತಕ್ಕ ಸಹ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ರು. ಗೆಟಪ್ನಲ್ಲಿದ್ದ ಉಪೇಂದ್ರ ತಮ್ಮ ವೇಷ ರಿವೀಲ್ ಮಾಡದೆ ಕ್ಯಾಮ್ರಾ ಹಿಂದೆ ಇಬ್ಬರನ್ನ ಮಾತನಾಡಿಸಿ ಕಳುಹಿಸಿದ್ದಾರೆ. ಇನ್ನು ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಯುಐ ಚಿತ್ರದ ಚಿತ್ರೀಕರಣಕ್ಕೆ ದುಬಾರಿ ಸೆಟ್ ಹಾಕಲಾಗಿದೆ.